स्वागत है आपका बी न्यूज नेशन में, मैं हूं अबिद हुसैन शेख। सीएम येडियुरप्पा को पद छोड़ने की मांग, एमएलए बसनगौड़ा पाटिल यत्नाल। आज राज्य सरकार में मंत्रिमंडल का विस्तार होने पर कुछ बीजेपी विधायकों में नाराजगी की लहर शुरू हो चुकी है। इनमें से एक बीजापुर नगर विधायक बसनगौड़ा पाटिल यत्नाल ने कहा कि येडियुरप्पा को सीडी दिखाकर ब्लैकमेल करके कुछ लोग मंत्रिमंडल में शामिल हुए हैं, ये गलत तरीके से हो रहा है, तुरंत सीएम बीएस येडियुरप्पा को अपने पद से इस्तीफा देना होगा, कहा बसनगौड़ा पाटिल यत्नाल ने। जिला वारु हिरितना प्रामाणिकतना यावुगळन्ना परिगणिसिल्ल, मुख्यमंत्रीगळु अवरु यारु ब्लैकमेल माड्तारे अंतवर्ने इवर सचिवरु माडिदारे, मूरु जन ओब्बरन्न राजकीय कार्यदर्शि माडिदारे, इब्बरु सचिवरु माडिदारे, और मूरु जन कळेद मूरु तिंगळिनिंद येडियुरप्पनवर केलवोंदु सीडिगळन्नु इट्टुकोंडु ब्लैकमेल माड्ता इद्दरु। ಒಬ್ಬರು ಇವತ್ತೇನು ಸಚಿವರು ಆಗ್ತಾ ಇದ್ದಾರೆ, ಸಿಡಿ ಬ್ಲ್ಯಾಕ್ಮೇಲ್ ಜೊತೆಗೆ ಹಣ ವಿಜೇಂದ್ರ ಸಂದಾಯ ಮಾಡೋದ್ರ ಮೂಲಕ ಇವತ್ತೇನು ಅತ್ಯಂತ ಅಪವಿತ್ರವಾದಂಥ ಒಂದು ಕೆಲಸ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ್ ಸಮುದಾಯ ತಲೆ ತಗ್ಗಿಸುವ ರೀತಿಯಲ್ಲಿ ಇವತ್ತೇನು ಮಾಡಿದ್ದಾರೆ, ಕೇಂದ್ರವನ್ನು ವೀರಶೈವ ಲಿಂಗಾಯತ ಸಮಾಜದ ಹೆಸರಿನಿಂದ ಬ್ಲ್ಯಾಕ್ಮೇಲ್ ಮಾಡೋದ್ರ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರಿಗೆ ಮನಸ್ಸು ಇರದೇದ್ರೂ ಸಹ ಇವತ್ತು ಈ ಸಚಿವ ಸಂಪುಟದಲ್ಲಿ ಮೂರು ಜನ ಅವರು ಮೂರು ಜನ ನನ್ನನ್ನು 4 ತಿಂಗಳಿಂದ ಭೇಟಿಯಾಗಿ ನನಗೂ ಸಹ ನಾವೆಲ್ಲ ಕೂಡಿ ಯಡಿಯೂರಪ್ಪನನ್ನು ಪದಚ್ಯುತ ಮಾಡೋಣ, ನೀವರೇ ಮುಖ್ಯಮಂತ್ರಿ ಆಗಲಿ ನಾವೇ ಆಗ್ತೀನಿ, ನಾನು 100 ಕೋಟಿ ರೂಪಾಯಿ ಖರ್ಚು ಮಾಡಲಿಕ್ಕೆ ತಯಾರಿದ್ದೇನೆ ಅಂತೇಳಿ 4 ತಿಂಗಳ ಹಿಂದೆ ನನಗೇನು ನೆಲಮಂಗಲದ ಬಳಿ ಒಂದು ಗೆಸ್ಟ್ ಹೌಸ್ನಲ್ಲಿ ಏನು ಒಂದು ಸಭೆ ಮಾಡಿದ್ರು, ಅವತ್ತೇ ನನಗೆ ಆಶ್ಚರ್ಯ ಆಯಿತು, ಒಬ್ಬ ರಕ್ತ ಸಂಬಂಧಿ ಯಡಿಯೂರಪ್ಪನ ರಕ್ತ ಸಂಬಂಧಿ ಮುಖಾಂತರ ಇವತ್ತೇನು ಬ್ಲ್ಯಾಕ್ಮೇಲ್ ಆಗ್ತಾ ಇದೆ। ನಾನು ನಿನ್ನೆ ಪ್ರಧಾನಮಂತ್ರಿಗಳಿಗೆ ಅತ್ಯಂತ ಕಳಕಳಿಯಿಂದ ದೈನ್ಯನಾಗಿ ಪ್ರಾರ್ಥನೆ ಮಾಡ್ಕೋತೀನಿ, ಅವರೇನು ಅವನವಂಶಿಕ ರಾಜಕಾರಣ ಹೋಗ್ಬೇಕಂತ ಹೇಳ್ತಾರೆ, ಅದು ಕರ್ನಾಟಕದಿಂದ ಯಡಿಯೂರಪ್ಪರ ಮನೆತನದಿಂದ ಅನವಶ್ಯಕ ರಾಜಕಾರಣವನ್ನು ಅಂತ್ಯ ಮಾಡಬೇಕಂತೇಳಿ ಪ್ರಧಾನಮಂತ್ರಿಯಲ್ಲಿ ಅತ್ಯಂತ ಕಳಕಳಿಯಿಂದ ನಾನು ಪ್ರಾರ್ಥನೆ ಮಾಡ್ಕೋತೀನಿ। ಇದ್ರ ಮೂಲಕ ಇಡೀ ದೇಶಕ್ಕೆ ಬಿಜೆಪಿ ಒಂದು ಸಂದೇಶ ಕೊಡಬೇಕಾಗಿದೆ, ಯಡಿಯೂರಪ್ಪರ ಮನೆಯಲ್ಲಿ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಲೋಕಸಭಾ ಸದಸ್ಯ, ಒಬ್ಬ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ, ಮೊನ್ನೆ ನಾನು ಸಭೆಯಲ್ಲಿ ಹೇಳಿದ್ದೆ ಯಡಿಯೂರಪ್ಪನವರ ಜೊತೆಗೆ ದಿಲ್ಲಿಗೆ ವಿಜೇಂದ್ರ ಕರ್ಕೊಂಡು ಹೋಗ್ತಾರೆ, ಯಾವ ಹಿರಿಯ ಸಚಿವರಿಲ್ಲ, ರಾಜ್ಯ ಅಧ್ಯಕ್ಷರಿಲ್ಲ, ನಾನು ವಿಜೇಂದ್ರನ ಇದಕ್ಕೇನೋ ಸಂಬಂಧ ಇಲ್ಲ ಅಂತ ಹೇಳಿದರು, ಆದರೆ ನಾನು ಮುಖ್ಯಮಂತ್ರಿ ಬಯಸ್ತಾ ಇದ್ದೀನಿ, ಇಡೀ ನಮ್ಮ ಕುಟುಂಬ ಇವತ್ತು ಬಿಜೆಪಿ ಎನ್ನ ಹೈಜಾಕ್ ಮಾಡಿದೆ ಕರ್ನಾಟಕದಲ್ಲಿ, ನಿಮ್ಮ ನೈತಿಕತೆ ಇದ್ದರೆ ತಕ್ಷಣ ನಿಮ್ಮ ಮೇಲೆ ಈಗಾಗಲೇ 3 ಹೈಕೋರ್ಟ್ನಲ್ಲಿ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ನಿಮಗೆ 25,000 ರೂಪಾಯಿ ದಂಡ 2 ಪ್ರಕರಣದಲ್ಲಿ ಆಗಿದೆ, ನಿಮ್ಮ ನೈತಿಕತೆ ಇದ್ದರೆ ಇವತ್ತೇ ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತಾರೆ ಮಾಡಿದ್ರು। ನನಗೂ ಸಹ ಇವರೇನು 3 ಮಂದಿ ಇವತ್ತ ರಾಜಕೀಯ ಕಾರ್ಯದರ್ಶಿ ಆಗಿದ್ದಾನೆ, ಇಬ್ಬರು ಸಚಿವರಾಗ್ತಾ ಇದ್ದಾರೆ, ಇವತ್ತು ಇವರು 3 ಅವ್ರ ಹೆಸರು ಹೇಳಿಲ್ರಿ, ನಾ ಯಾಕೆ ಹೇಳ್ತೀನಿ, ನೀವು ಬರೇ ಒಂದು ಸೈಡ್ ಮಾತಾಡಬೇಡ್ರಿ, ಬರೇ ವಿಜೇಂದ್ರನ ಪರವಾಗಿ ಪ್ರಶ್ನೆ ಕೇಳಬೇಡ್ರಿ, ನನಗೆ ಗೊತ್ತಿದೆ ಯಾವ ಮಾಧ್ಯಮಗಳು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾನು, ಎಲ್ಲ ಮಾಧ್ಯಮಗಳ ಬಗ್ಗೆನೂ ನನಗೆ ಗೊತ್ತಿದೆ ಯಾರು ಯಾವ ರೀತಿ ಮಾಧ್ಯಮಗಳನ್ನ ನಡೆಸ್ತಾ ಇದ್ದಾರೆ, ನಿಮಗೂ ನಾ ಹೇಳ್ತಾ ಇದ್ದೀನಿ ಈ 3 ಜನ ಕೂಡಿ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾರೆ, ಇನ್ನೂ ಇಬ್ಬರು ಅದಾರೆ ಅವ್ರ ಬಲ್ಲಿನೂ ಸಿ ಡಿ ಅದ ಅಂತೇಳಿ ಇವರೆಲ್ಲರೂ ಬ್ಲ್ಯಾಕ್ಮೇಲ್ ಮಾಡಿ ಇವತ್ತು ಮಂತ್ರಿ ಆಗುವುದು ರಾಜಕೀಯ ಕಾರ್ಯದರ್ಶಿ ಆಗ್ತಾ ಇದ್ದಾರೆ, ಆದರೆ ಬಸನಗೌಡಪ್ಪ ಅಲ್ಲಿ ಯತ್ನಾಳ ಯಾರಿಗೂ ಬ್ಲ್ಯಾಕ್ಮೇಲ್ ಮಾಡೋವಲ್ಲ, ನಾನು ನಿಮ್ಗೆ ಹೇಳಿದ್ದೆ ನಿನ್ನೆ ಸರಿಯಾದ ಕಾಲ ಬಂದಾಗ ನಾನು ಹೇಳ್ತೀನಿ ಅಂತೇಳಿ, ಬಹಳ ದುರ್ದೈವ ಇವತ್ತು ಪಂಚಮಸಾಲಿ ಸಮುದಾಯವನ್ನು ದುರುಪಯೋಗ ತಗೊಂಡು ನಾಳೆನು ಕುಡಲ ಸಂಗಮದಲ್ಲಿ ಏನು ನಮ್ಮ ಪಾದಯಾತ್ರೆ ಇದೆ ಅದನ್ನು ಮೊಟಕಗೊಳಿಸುವಂಥದ್ದು ಹುನ್ನಾರ ಮಾಡಿ ಮುಖ್ಯಮಂತ್ರಿ ಮತ್ತು ನಮ್ಮ ಸಮುದಾಯದ ವ್ಯಕ್ತಿಯನ್ನು ಮಂತ್ರಿ ಆಗ್ತಾ ಇದ್ದಾಳೆ ಕೂಡಿ ರದ್ದಾಗಿದೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಸಮುದಾಯವನ್ನು ಇವತ್ತು ಉಪಯೋಗ ಮಾಡ್ಕೋತಾ ಇದ್ದಾರೆ। ಕಳೆದ 2 ತಿಂಗಳ ಹಿಂದೆ 83 ಕೋಟಿ ರೂಪಾಯಿ ವೀರಶೈವ ಲಿಂಗಾಯತ ಮಠಗಳಿಗೆ ಕೊಡ್ತಾರೆ, ಎದಕ್ಕೆ ಕೊಡ್ತಾರಂದರೆ ನನ್ನೇನಾದರೂ ಮುಖ್ಯಮಂತ್ರಿ ಇಳಿಸಿದ್ರೆ ನೀವೆಲ್ಲರೂ ಕೇಂದ್ರದ ವಿರುದ್ಧ ಪ್ರಧಾನಮಂತ್ರಿಗಳ ವಿರುದ್ಧ ಅಮಿತ್ ಶಾ ಅವರ ವಿರುದ್ಧ ಬಂಡಾಯ ಹೇಳಬೇಕು ಲಿಂಗಾಯತರು ಅನ್ನೋಂಥ ಕಾರಣದಿಂದ ಕೆಲವೊಂದು ಸ್ವಾಮೀಜಿಗಳಿಗೆ ಸಹಿತ
83 ಕೋಟಿಗಳನ್ನು ಹಂಚಿಕೆ ಮಾಡಿ ಈಗಾಗಲೇ ಒಬ್ಬರು ಗುಲ್ಬರ್ಗಾ ಹೇಳಿದ್ರು ಯಡಿಯೂರಪ್ಪನವ್ರನ್ನ ಇಳಿಸಿದ್ರೆ ಬಿಜೆಪಿ ಸರ್ವನಾಶ ಆಗ್ತದೆ ಈ ರೀತಿ ಹೇಳಿಕೆ ಕೊಡಿಸಲಿಕ್ಕೆ ವೀರಶೈವ ಲಿಂಗಾಯತ್ ಸಮುದಾಯವನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ ಮೊನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿದ್ದಾನೆ ವಿಭಾಗ ಏನು ಶಾಸಕರ ಸಭೆಯಲ್ಲಿ ಯಡಿಯೂರಪ್ಪನವರೇ ನಮ್ಮ ಸಮಾಜದಲ್ಲಿ ನಿಜಲಿಂಗಪ್ಪ ಅವರು ವೀರೇಂದ್ರ ಪಾಟೀಲ್ರು ಜಯಚ ಪಾಟೀಲ್ರು ನಮ್ಮ ಸಮುದಾಯ ಗೌರವ ತರ ಕೆಲಸ ಮಾಡಿದ್ರು ನೀವು ನಮ್ಮ ಸಮುದಾಯದ ಮಾನ ಮರ್ಯಾದೆ ಕೇಳ್ತಾ ಇದ್ರಿ ನಿಮಗೆ ಯಾವುದೇ ರೀತಿಯ ವೀರಶೈವ ಲಿಂಗಾಯತ ಒಂದು ಸುಶಿಕ್ಷಿತ ಸಮಾಜ ನಿಮ್ಮ ಹಿಂದೆ ಇಲ್ಲ ಈ ಒಂದು ನನ್ನ ಹಿಂದೆ ಇಡೀ ವೀರಶೈವ ಲಿಂಗಾಯತರದ ಅಂತ ಹೇಳಿ ಈ ನಮ್ಮ ಹೈಕಮಾಂಡ್ ಅನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಿ ಇವತ್ತು ಮಕರ ಸಂಕ್ರಮಣ ದಿವಸ ನಿಮಗೆ ಸವಾಲ್ ಆಗ್ತಾನೆ ಇದು ನಿಮ್ಮ ಅಂತ್ಯ ಪ್ರಾರಂಭ ಆಗಿದೆ ಇವತ್ತಿನಿಂದ ಮಕರ ಸಂಕ್ರಮಣ ಉತ್ತರಾಯಣದಿಂದ ನಿಮ್ಮ ಅಂತ್ಯ ಪ್ರಾರಂಭ ಆಗ್ತದೆ ಕರ್ನಾಟಕದಲ್ಲಿ ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಮತ್ತೆ ಹೊಸ ಯುಗ ಪ್ರಾರಂಭ ಆಗ್ತದೆ ನನಗೆ ವಿಶ್ವಾಸ ಮುಂದಿನ ನಡೆ ಆಗದ್ರೆ ನನ್ನ ನಡೆಯಿಲ್ಲ ನನ್ನ ನಡೆ ಸ್ಪಷ್ಟ ಇದೆ ನಾನು ಪಕ್ಷ ವಿರುದ್ಧ ಮಾಡಿಲ್ಲ ಯಡಿಯೂರಪ್ಪನವರು ವಿಜಯೇಂದ್ರ ಕಾಂಗ್ರೆಸ್ನ ನಾಯಕರನ್ನು ಖರೀದಿ ಮಾಡಿದ್ದಾರೆ ಇವತ್ತಿಗೆ ಏನು ಮಾತ್ರ ಏನು ಕಾಂಗ್ರೆಸ್ ಸತ್ತಿದೆ ಇಲ್ಲಿ ವಿರೋಧ ಪಕ್ಷ ಅನ್ನುವಂಥದ್ದು ಇಲ್ಲ ಎಲ್ಲ ಅಡ್ಜಸ್ಟ್ಮೆಂಟ್ ಇದೆ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಜಮೀರ್ ಅಹ್ಮದ್ ಖಾನ್ ಕೆಜೆ ಜಾರ್ ಈ ರಾಜ್ಯದಲ್ಲಿ ಸರ್ಕಾರ ನಡೆಸೋ ಯಡಿಯೂರಪ್ಪನವ್ರ ಜೊತೆಗಿರೋರು ಇವರು ಹಿಂದೂಗಳಿಗೆ ಹಿಂದೂಗಳ ದೇವರುಗಳನ್ನು ಅಪಮಾನ ಮಾಡಿದ್ರು ಸಚಿವರು ಆಗ್ತಾ ಇದ್ದಾರೆ ಕೋಡಿ ಏನು ಕೆ ಜಿ ಹಳ್ಳಿಯಲ್ಲಿ ಏನಾಯಿತು ಹಿಂದೂಗಳ ಮೇಲೆ ದೌರ್ಜನ್ಯ ಆದರೆ ನಮ್ಮ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ ಅವ್ರ ಮೇಲೆ ಕ್ರಮ ತಗೋದಿಲ್ಲ ಇವೆಲ್ಲ ಹಿಂದೂ ವಿರೋಧಿ ನೀತಿಗಳ ವಿರುದ್ಧ ಇವತ್ತು ನಾನು ಕೇಳ್ತೇನೆ ಹಿಂದೂ ಸಮಾಜಕ್ಕೆ ಬ್ರಹ್ಮನ ಬಗ್ಗೆ ರಾಮನ ಬಗ್ಗೆ ಸೀತೆಯ ಬಗ್ಗೆ ಅಸಹ್ಯಕರವಾಗಿ ಫಾರ್ವರ್ಡ್ ಮಾಡಿದಂಥ ಮೆಸೇಜ್ದವರು ಇವತ್ತು ಮಂತ್ರಿ ಆಗ್ತಾರೆ ಇದಕ್ಕಿಂತ ಇದು ಅಂತ್ಯಕಾಲ ಅಂತ್ಯಕಾಲ ಪ್ರಾರಂಭವಾಗ ವಿನಾಶಕಾಲೇ ವಿಪರೀತ ಬುದ್ಧಿ ಆ ಕೆಲಸದಲ್ಲಿ ಯಡಿಯೂರಪ್ಪ ಹೋಗ್ತಾ ಇದ್ದೆ ನೋಡ್ರಿ ಯಾರು ಯಾರ ಸಾಂಗ್ಗಳು ಏನೈತೆ ಎಲ್ಲ ಗುರುತೈತೆ ನನಗೆ ಅವ್ರು ಕೆಲವೊಂದು ಮಂದಿ ಮಠಕ್ಕೆ ಗೌರವ ಇರುವಂಥ ಕೆಲಸ ಮಾಡಲಿ ಬಿಟ್ಟು ಯಾರದೋ ಏಜೆಂಟ್ರಾಗಿ ಕೆಲಸ ಮಾಡಿದ್ರೆ ಯಾರು ದಿಲ್ಲಿಗೆ ಹೋಗಿದ್ರು ಯಾರು 5-star ಹೋಟೆಲ್ನಲ್ಲಿದ್ದರು ಎಲ್ಲ ನನ್ನ ಬಳಿ ಮಾಹಿತಿ ಇದೆ ಅದನ್ನು ಮುಂದಿನ ಕಾಲದಲ್ಲಿ ನಾನು ಎಲ್ಲ ಹೇಳ್ತೀನಿ ನನಗೇ ಬ್ಲ್ಯಾಕ್ಮೇಲ್ ಮಾಡಿ ಯಡಿಯೂರಪ್ಪನ ವಿರುದ್ಧ ಈ 3 ಜನ ಬಂದಿದ್ದರು ನನಗೆ ಗಾಬರಿ ಆಯಿತು ಅವ್ರ ಮೊಮ್ಮಗ ಅವ್ರು ಇವರು ಸೆಡ್ಡೇರ್ತಾರ ಮಾಡ್ತಿದ್ದೆ GST ಬದಲಿ VST ಕರ್ನಾಟಕದಲ್ಲಿ ವಸೂಲಿ ಆಗ್ತದೆ ಅಂತೇಳಿ ಲೇಖನ ಬರ್ದವನೇ ಅವನೇ ಅವ್ರ ಮೊಮ್ಮಗ ಇದಕ್ಕೆಲ್ಲ ಉತ್ತರ ಹೇಳಬೇಕಾಗ್ತದೆ ಯಡಿಯೂರಪ್ಪನವರು ಯಡಿಯೂರಪ್ಪನವರು ನಿಜವಾಗಿಯೂ ನಮ್ಮ ಸಮುದಾಯದ ಮರ್ಯಾದೆ ಉಳಿಸಬೇಕಾಗಿದ್ರೆ ಅವರು ರಾಜಕೀಯ ನಿವೃತ್ತಿ ಆಗ್ಬೇಕು ಕೊಡ್ತಾರೆ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಯಾರು ರೊಕ್ಕ ಕೊಡ್ತಾರೆ ಮಂತ್ರಿ ಸ್ಥಾನ ಅದು ಕೋಟ ಇದೆ ಮೊದಲೇನಿತ್ತು ಪಕ್ಷಕ್ಕೆ ದುಡಿದವ್ರದ್ದು ಒಂದು ಕೋಟ ಪಕ್ಷಿ ಸರ್ಕಾರ ಬರಲಿಕ್ಕೆ ಕಾರಣಕರ್ತರಾದಂಥ ಕೋಟ ಜಾತಿವಾರು ಕೋಟ ಜಿಲ್ಲಾವಾರು ಕೋಟ ಈ ಯಡಿಯೂರಪ್ಪನವ್ರು ಇದ್ರ ಇನ್ನೊಂದು ಸೇರಿದೆ ಅದೇನಂದ್ರೆ ಸಿಡಿಗಿಟ್ಟ ಒಂದು ಕೋಟ ಹೀರಾ ಪೇಂಟ್ಸ್ ಹೋಮ್ ಸೊಲ್ಯೂಷನ್ಸ್ ಅಂಡ್ ಇಂಟೀರಿಯರ್ಸ್ ಏಷಿಯನ್ ಪೇಂಟ್ಸ್ ನ ಹೊಚ್ಚ ಹೊಸ ಶೋರೂಮ್ ಕರ್ನಾಟಕದ ಮೊಟ್ಟ ಮೊದಲ ಕಲರ್ ಐಡಿಯಾ ಶೋರೂಮ್ ಇದೀಗ ವಿಜಯಪುರದಲ್ಲಿ ಏಷಿಯನ್ ಪೇಂಟ್ಸ್ ನ ಕಂಪ್ಲೀಟ್ ಕಲರ್ ರೇಂಜ್ ಹಾಗೂ ಬೆಸ್ಟ್ ಕ್ವಾಲಿಟಿ ಪೇಂಟಿಂಗ್ ಸಾಮಗ್ರಿಗಳು ನಮ್ಮಲ್ಲಿ ಸಿಗುತ್ತದೆ ವಿಶೇಷವಾಗಿ ನಮ್ಮ ವಿಜಯಪುರದಲ್ಲಿ ಎಲ್ಲ ಸಿವಿಲ್ ಕಾಂಟ್ರಾಕ್ಟರ್ಸ್ ಗಳಿಗಾಗಿ ಒಂದೇ ಸೂರಿನಡಿಯಲ್ಲಿ ಪೇಂಟ್ಸ್ ವಾಟರ್ ಪ್ರೂಫಿಂಗ್ ಮಟೀರಿಯಲ್ಸ್ ಅಡೆಸಿವ್ ವಾಲ್ ಪುಟ್ಟಿ ಹಾಗೂ ಅನೇಕ ಡಿಸೈನ್ ಕಲೆಕ್ಷನ್ ಗಳ ವಾಲ್ ಪೇಪರ್ ಗಳು ಗ್ರಾಹಕರ ಚಾಯ್ಸ್ ಗೆ ತಕ್ಕಂತೆ ಸಿಗುತ್ತದೆ ವುಡ್ಟೆಕ್ ಸೌಲಭ್ಯದಿಂದ ಮನೆಯ ಇಂಟೀರಿಯರ್ಸ್ಗಾಗಿ ಕಲರ್ ಸೆಲೆಕ್ಷನ್ ಜೊತೆಗೆ ಡೋರ್ಸ್ ಕೂಡ ಚಾಯ್ಸ್ ಮಾಡಬಹುದು ಗ್ರಾಹಕರಿಗಾಗಿ ತಮ್ಮ ಮನೆಯನ್ನ ಪೇಂಟ್ ಹಾಗೂ ಇಂಟೀರಿಯರ್ ಇಂದ ಹೊಸ ವಿನ್ಯಾಸಗೊಳಿಸಲು ನಮ್ಮಲ್ಲಿ ವಿಜುವಲ್ ಬಿಲ್ಡ್ ಸೌಲಭ್ಯ ಕೂಡ ಇದೆ ಏಷಿಯನ್ ಪೇಂಟ್ಸ್ ನ ಬಹುದೊಡ್ಡ ಶೋರೂಮ್ ಹೀರಾ ಪೇಂಟ್ಸ್ ಅಂಡ್ ಇಂಟೀರಿಯರ್ಸ್ ಅವರಿಂದ ವಿಜಯಪುರ ಜನತೆಗಾಗಿ ನಮ್ಮಲ್ಲಿ ಭೇಟಿ ಕೊಡಿ ವಿವಿಧ ಬಣ್ಣಗಳಲ್ಲಿ ವಿಲೀನರಾಗಿ ನಿಮ್ಮ ಮನೆಯನ್ನ ಹೊಚ್ಚ ಹೊಸದಾಗಿಸಿ ಸ್ಥಳ ಹೀರಾ ಪೇಂಟ್ಸ್ ಅಂಡ್ ಹೋಮ್ ಸೊಲ್ಯೂಷನ್ಸ್ ಫೋರ್ವಾಲ್ ಪ್ಲಾಜಾ ಬಿಸೈಡ್ B2 ಶೋರೂಮ್ BLDE ರೋಡ್ ವಿಜಯಪುರ ಮೊಬೈಲ್ ನಂಬರ್ 9845261538 ಹಾಗೂ 9448917203 और खबरों के लिए देखते रहिए बी न्यूज़ नेशन।